प्रीतिय मक्कळे एल्लरिगू वंदनेगळु। एंटने तरगतिय कन्नड वीटियल्लि बरुव कोनेय घटक सहजीवन इदरल्लि बरुव पाठगळन्नु नावीग नोड्ता इद्देवे। ईगागले ई घटकदल्लि बंदिरुवंतह एरडु पाठगळन्नु नीवु अभ्यास माडिद्दीरि। समता भाव कंपिडरि एन्नुव अम्मेबाळ शंकरनारायण नावडरु बरेदंतह समता भाव कंपिडली एन्नुव कवनदल्ली युद्धद भीकरतेय कुरितु तिळिदिदीरि। विश्वशांतिय महत्व एनु एन्नुवुदन्नु कूड अरितुकोंडिदीरि। अदर बळिक डाक्टर एपीजे अब्दुल कलाम अवर आत्मकथेय भागवाद नन्न पयण एन्नुवंतह पाठवन्नु कलितिदीरि। सामाजिक सामरस्यद बग्गे ई पाठदल्लि कलितिदीरि। हेगे अब्दुल कलाम अवरु हुट्टि बेळेद ऊरिनल्लि हिंदू मुस्लिम क्रैस्त समुदायद जनरु ओग्गट्टिनिंद बाळुत्तिद्दरु एन्नुवुदन्नु नावु ई पाठदल्लि नोडिद्देवे। सामाजिक सामरस्य स्वस्थ समाजक्के एष्टु अगत्य एन्नुवुदन्नु नावु ई पाठद मुखांतर कलितुकोंडिद्देवे। अदर बळिक बरुवंतह पाठ नम्म मूरनेय पाठ हिरिय दाने एम आर श्रीनिवास मूर्ति अवरु बरेदंतह ओंदु कथन कवन। कथन कवन अंद्रे एनु गोत्तिदेल्लो निमगे? कथन कवन एन्नुव हेसरु केलवोम्मे निम्म नेनपिनल्लि इल्लदे इरबहुदु। अतरे नीवु साकष्टु कथन कवनगळन्नु ईगागले अभ्यास माडिद्दीरि। सण्ण तरगतियल्लि हलवु कथन कवनगळन्नु कलितिद्दीरि। संतेगे होदनु भीमण्ण हिंडिय कोंडनु हत्तु मण एन्नुव पद्यवन्नु नीवु कलितिद्दीरल्व? ಒಂದು ಕಥೆಯನ್ನು ಹೇಳುತ್ತದೆ। ಹೀಗೆ ಕಥೆಯನ್ನು ಹೇಳುವ ಕವನಗಳನ್ನು ನಾವು ಕಥನ ಕವನ ಎಂದರಲ್ಲಿ ಕರೀತೇವೆ। ಕಥೆ ಇರುವಂತಹ ಕವನಗಳು ಕಥನ ಕವನಗಳು। ಇದು ಒಂದು ಕಥನ ಕವನ, ಇದರಲ್ಲಿ ಒಂದು ಕಥೆ ಇದೆ। ಒಂದು ಕಥೆಯನ್ನು ಕವನದ ರೂಪದಲ್ಲಿ ಕವಿ ಬರೆದಿದ್ದಾರೆ। ಈ ಕವಿತೆಯ ಹೆಸರೇನು? ಹಿರಿಯ ದಾನಿ। ದಾನಿ ಅಂದ್ರೇನು ನಮಗೆ ಗೊತ್ತಿದೆ, ಯಾರು ದಾನ ಮಾಡುತ್ತಾರೋ ಅವರನ್ನು ನಾವು ದಾನಿ ಎಂದರಾಗಿ ಕರೀತೇವೆ। ಹಿರಿಯ ದಾನಿ, ದಾನಿ ಎಂಬುದಕ್ಕೆ ಒಂದು ವಿಶೇಷಣವನ್ನು ಸೇರಿಸಿದ್ದಾರೆ। ಹಿರಿಯ ಅಂದ್ರೆ ದೊಡ್ಡ, ಶ್ರೇಷ್ಠ ಎನ್ನುವ ಅರ್ಥ। ಹಿರಿಯರು, ದೊಡ್ಡವರು, ದೊಡ್ಡ ದಾನಿ, ಹಿರಿಯ ದಾನಿ ಯಾರು? ಹಿರಿಯ ದಾನಿ ಯಾರು ಎನ್ನುವುದನ್ನು ತಿಳಿಬೇಕಿದ್ರೆ ನಾವು ಈ ಕವಿತೆಯನ್ನು ಓದಬೇಕು। ನೀವೊಮ್ಮೆ ಈ ಕವಿತೆಯನ್ನು ಪೂರ್ಣವಾಗಿ ಓದಬೇಕು। ಈಗ ನಾನು ಕವಿತೆಯನ್ನು ಒಮ್ಮೆ ಓದ್ತೇನೆ, ನೀವೆಲ್ಲರೂ ಗಮನವಿಟ್ಟು ಕೇಳಬೇಕು, ಪಾಠಪುಸ್ತಕವನ್ನು ನೋಡಬೇಕು। ನಿಮಗೆ ಅರ್ಥವಾಗದ ಪದಗಳಿದ್ದರೆ ಅದಕ್ಕೆ ಅಡಿಗೆರೆಯನ್ನು ಹೇಳಬೇಕು। ಅಡಿಗೆರೆ ಇದ್ದರೆ ಬಳಿಕ ನಮಗೆ ಪದಕೋಶದ ಸಹಾಯದಿಂದ ಅರ್ಥವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಿದೆ। ಹಾಗಾದರೆ ನಾನೀಗ ಒಮ್ಮೆ ಪದ್ಯವನ್ನು ಓದ್ತೇನೆ, ನೀವು ಗಮನಿಸ್ತೀರಲ್ವಾ? ಹಿರಿಯ ದಾನಿ ಕುರುಡನೊಬ್ಬ ಕೋಲನೂರಿ ಮರದ ಕೆಳಗೆ ನಿಂದಿರುತ್ತ ಕರವ ನೀಡಿ ಬೇಡುತ್ತಿದ್ದ ಪುರದ ಜನರನ್ನು ಹುಟ್ಟು ಕುರುಡ ಕಾಸ ನೀಡಿ ಕೊಟ್ಟೆಗಿಲ್ಲ ದಯವ ತೋರಿ ಬಟ್ಟೆ ಎಂಬುದರಿಯ ಎಂದು ಪಟ್ಟಣಿಗರನ್ನು ಬೇಡುತ್ತಿದ್ದ ದೈನ್ಯದಿಂದ ಆಡುತ್ತಿದ್ದ ಶಿವನ ಮಾತ ಮಾಡಿರಯ್ಯ ಧರ್ಮವನ್ನು ನೋಡಿ ಹೋಗದೆ ಬಂದರಲ್ಲಿ ಪುರದ ಜನರು ಮಂದಿ ಎನಿತೋ ಲೆಕ್ಕವಿಲ್ಲ ಒಂದು ಕಾಸು ಕೊಡದೆಯಾಗಿ ಮುಂದೆ ನಡೆದರು ಹಿರಿದು ಸರಿಗೆ ಹಿರಿದು ಪೇಟ ಸರಿದು ನಡೆದ ಸಾಹುಕಾರ
ಕುರುಡನಾರು ತಿಳಿಯ ಹೇಳಿ ಅರಿಯಬಲ್ಲಳೆ ಹೇಳಿತು ಜನರು ಬಂದರೇನು ಏನಿತು ಜನರು ಹೋದರೇನು ನೆನೆದರಿಲ್ಲ ಕುರುಡ ನಿರವ ಮನದರಂಗದಿ ಪಾಪ ಮಾಡಿ ಕುರುಡನಾಗಿ ತಾಪ ಬಳುತ ಕೊರಗಿ ಕೊರಗಿ ಈ ಪುರದಲ್ಲಿ ಬಂದು ನಿಂದು ರೂಪುಗಿಡಿಪನು ಹೀಗೆ ಜನರು ಕೆಲರು ಆಡಿ ಹೋಗುತ್ತಿರಲು ಬೀದಿಯಲ್ಲಿ ಕೂಗಿ ಕೂಗಿ ಕುರುಡನವನು ಬಾಗಿನಿಂದನು ಗಂಜಿಗಳಲ್ಲಿ ತೊಡಗಿ ಕೂಲಿ ಮಾಡಿ ಉಂಬ ಹೆಣ್ಣು ಆಲಿಸುತ್ತ ಇವನ ಕೂಗ ಸೋತು ಬಂದಳು ಹಣ್ಣು ಮಡಿಲಲ್ಲಿಟ್ಟುಕೊಂಡು ಹೆಣ್ಣು ಮಗಳು ಬಂದಳವಳು ಕಣ್ಣು ಅರಳೆ ನೋಡಿ ಅವನ ಅಣ್ಣ ಎಂದಳು ಸೊಗದ ಮಾತು ಸುಧೆಯ ಮಾತು ಬಗೆಯ ಹಿಡಿವ ನಲ್ಮೆ ಮಾತು ಪುಗಲು ಕಿವಿಯ ಶಿವನೇ ಎಂದು ಮೊಗವನೆತ್ತಿದ ಕಾಸು ಎನ್ನ ಬಡಿಯೋಳಿಲ್ಲ ಕಾಸು ಕೊಟ್ಟು ಕೊಂಡೆ ಅಣ್ಣ ಆಸೆ ಪಟ್ಟು ತಿನ್ನಲೆಂದು ಈಸು ನಿನಗಿದೆ ಮಡಿಲಲ್ಲಿದ್ದ ಅಣ್ಣ ತೆಗೆದು ಎಡದ ಕೈಯಲ್ಲದನ್ನು ಹಿಡಿದು ನಡುವ ಮರೆಯ ಚೂರಿಗಿಂತ ಒಡನೆ ಕುಯ್ದಳು ಹಣ್ಣಿನೊಳಗೆ ರಸದ ಮಾವು ಬಣ್ಣ ತೀವಿ ಬೆಳೆದ ಮಾವು ಅಣ್ಣ ಕೊಳ್ಳು ಎಂದು ಉಣ್ಣಲಿದ್ದಳು ಅವಳ ಕಣ್ಗೆ ಕುರುಡನಲ್ಲ ಶಿವನೇ ಎಂದು ತಿಳಿದಳವಳು ಅವನ ಮನಕ್ಕೆ ಹೆಣ್ಣದಲ್ಲ ಶಿವನ ಕಂಡನು ಕಣ್ಣು ಇದ್ದ ಕುರುಡರಿಷ್ಟು ಮಣ್ಣು ಹಿಡಿಯುವ ಕಲ್ಲು ಹಿಡಿಯುವ ಬಣ್ಣ ನಡೆವ ಬೀಗಿ ನಡೆವ ಸಣ್ಣವನಿಜರು ದೀನನಲ್ಲಿ ದೇವನಿಹನು ದಾನಿಯಲ್ಲಿ ದೇವನಿಹನು ದೀನ ದಾನಿ ಎಲ್ಲದವರ ಶ್ವಾನವೆಂಬುದು ಕುರುಡ ಕುಂಟ ಹೆಳವರಲ್ಲಿ ಮರುಕ ಗುಂಡು ಗೋನವಿಕ್ಕು ಹರನು ಮೆಚ್ಚಿ ತೇಗಿ ತಾನು ಹರಸಿ ಕೊರೆವನು ಕವನ ಕೊನೆಯತ್ತು ಓದುವಾಗಲೇ ನಿಮಗೆ ಆಶಯ ಅರ್ಥ ಆಗಿರ್ಬೋದು ಕೆಲವು ಪದಗಳಿಗೆ ಅರ್ಥ ಗೊತ್ತಾಗಿರಲಿಲ್ಲ ಅದು ಕವನದ ಆಶಯ ಏನು ಕಥೆ ಏನು ಕವನ ನೀಡುವ ಸಂದೇಶ ಏನು ಎನ್ನುವುದು ನಿಮಗೆ ಬಹಳ ಸುಲಭವಾಗಿ ಅರ್ಥ ಆಗಿರಬಹುದು ಅಂತ ಭಾವಿಸ್ತೇನೆ ಈ ಕವನವನ್ನು ನಮಗೆ ಬಹಳ ಲಯಬದ್ಧವಾಗಿ ಓದುವುದಕ್ಕೆ ಸಾಧ್ಯ ಆಗ್ತದೆ ಲಯಬದ್ಧವಾದಂತಹ ಒಂದು ಕವಿತೆ ಇದೆ ಹಾಗಾದ್ರೆ ಇದನ್ನು ಹಾಡುವುದಕ್ಕೆ ಸಾಧ್ಯವಿಲ್ಲವೇ ಹಾಡುವುದಕ್ಕೆ ಸಾಧ್ಯವಿದೆ ಲಯಬದ್ಧವಾದ ಸಾಲುಗಳು ಇದಕ್ಕೆ ರಾಗ ಸಂಯೋಜಿಸಿ ಹಾಡುವುದಕ್ಕೆ ಸಾಧ್ಯವಿಲ್ಲವೇ ನೀವೊಮ್ಮೆ ಪ್ರಯತ್ನ ಪಟ್ಟು ನೋಡ್ತೀರಲ್ವ ನೀವು ಹಾಡಿ ರಾಗ ಹಾಕಿ ಹಾಡಿ ಅಧ್ಯಾಪಕರಿಗೆ ಕಳುಹಿಸಬೇಕು ವಿದ್ಯಾರ್ಥಿನಿಯೊಬ್ಬಳು ಈ ಕವನಕ್ಕೆ ರಾಗ ಸಂಯೋಜಿಸಿ ಹಾಡಿದ್ದಾರೆ ನಾವೊಮ್ಮೆ ಆ ಹಾಡನ್ನು ಕೇಳೋಣ ಕುರುಡನೊಬ್ಬ ಕೋಲನೂರಿ ಮರದ ಕೆಳಗೆ ನಿಂದಿರುತ್ತ ಕರವ ನೀಡಿ ಬೇಡುತ್ತಿದ್ದ ಪುರದ ಜನರನು ಹುಟ್ಟು ಕುರುಡ ಕಾಸ ನೀಡಿ ಹೊಟ್ಟೆಗಿಲ್ಲದ ಯವ ತೋರಿ ಬಟ್ಟೆ ಎಂಬುದರೇಂದು ಪಟ್ಟಣಿಗರನು ಬೇಡುತ್ತಿದ್ದ ದೈನ್ಯದಿಂದ ಆಡುತ್ತಿದ್ದ ಶಿವನ ಮಾತ ಮಾಡಿ ರೈಯ ಧರ್ಮವನ್ನು ನೋಡಿ ಹೋಗದೆ ಬಂದರಲ್ಲಿ ಪುರದ ಜನರು ಮಂದಿ ಎಣಿ ತೊಲೆಕ್ಕವಿಲ್ಲ ಒಂದು ಕಾಸು ಕೊಡದೆ ಅವಗೆ ಮುಂದೆ ನಡೆದರು ಹಿರಿದು ಸರಿಗೆ ಹಿರಿದು ಪೇಟ ಸರಿದು ನಡೆದ ಸಾಹುಕಾರ ಕುರುಡನಾರೋ ತಿಳಿದು ಹೇಳಿ ಅರಿಯಬಲ್ಲಡೆ ಎನಿತು ಜನರು ಬಂದರೇನು ಎನಿತು ಜನರು ಹೋದರೇನು ನೆನೆದರೆಲ್ಲ ಕುರುಡ ನಿರವ ಮನದ ರಂಗದಿ ಪಾಪ ಮಾಡಿ ಕುರುಡನಾಗಿ ತಾಪ ಬಡುತ ಕೊರಗಿ ಕೊರಗಿ ಈ ಪುರದಲ್ಲಿ ಬಂದು ನಿಂದು ರೂಪುಗೆಡಿಪನು ಹೀಗೆ ಜನರು ಕೆಲರು ಆಡಿ ಹೋಗುತ್ತಿರಲು ಬೀದಿಯಲ್ಲಿ ಕೂಗಿ ಕೂಗಿ ಕುರುಡನವನು ಬಾಗಿ ನಿಂದನು ಕಾಳು ಗಂಜಿಗಳಲ್ಲಿ ತೊಳಲಿ ಕೂಲಿ ಮಾಡಿ ಉಂಬ ಹೆಣ್ಣು ಆಲಿಸುತ್ತ ಇವನ ಕೂಗ ಸೋತು ಬಂದಳು ಹಣ್ಣು ಮಡಿಲಲ್ಲಿಟ್ಟುಕೊಂಡು ಹೆಣ್ಣು ಮಗಳು ಬಂದಳವಳು ಕಣ್ಣು ಅರಳೆ ನೋಡಿ ಅವನ ಅಣ್ಣ ಎಂದಳು ಸೊಗದ ಮಾತು ಸುಧೆಯ ಮಾತು ಬಗೆಯ ಹಿಡಿವ ನಲ್ಮೆ ಮಾತು ಪುಗಲು ಕಿವಿಯ ಶಿವನೇ ಎಂದು ಮೊಗವನೆತ್ತಿದ ಕಾಸು ಎನ್ನ ಬಳಿಯೊಳಿಲ್ಲ ಕಾಸು ಕೊಟ್ಟುಕೊಂಡೆ ಹಣ್ಣ ಆಸೆ ಪಟ್ಟು ತಿನ್ನಲೆಂದು ಈಸು ನಿನಗಿದೆ ಮಡಿಲಲ್ಲಿದ್ದ ಹಣ್ಣ ತೆಗೆದು ಎಡದ ಕೈಯಲದನು ಹಿಡಿದು ನಡುವ ಮರೆಯ ಚೂರಿಯಿಂದ ಒಡನೆ ಕೊಯ್ದಳು ಹಣ್ಣಿನೊಳಗೆ ರಸದ ಮಾವು ಬಣ್ಣ ತೀವಿ ಬೆಳೆದ ಮಾವು ಅಣ್ಣ ಕೊಳ್ಳೋ ಎಂದು ಕೈಗೆ ಉಣ್ಣಲಿದ್ದಳು ಅವಳ ಕಣ್ಗೆ ಕುರುಡನಲ್ಲ ಶಿವನೇ ಎಂದು ತಿಳಿದಳವಳು ಅವನ ಮನಕ್ಕೆ ಹೆಣ್ಣದಲ್ಲ ಶಿವನ ಕಂಡನು
ಕಣ್ಣು ಇದ್ದ ಕುರುಡರೆಷ್ಟು, ಮಣ್ಣು ಹಿಡಿವ ಕಲ್ಲು ಹಿಡಿವ ಬಣ್ಣ ಬಳೆವ ಬೀಗಿ ಮೆರೆವ ಸಣ್ಣ ಮನುಜರು. ದೀನನಲ್ಲಿ ದೇವನಿಹನು, ದಾನಿಯಲ್ಲಿ ದೇವನಿಹನು, ದೀನ ದಾನಿಯಲ್ಲದವರ ಶ್ವಾನ ಎಂಬುದು. ಕುರುಡ ಕುಂಟ ಹೆಳವರಲ್ಲಿ ಮರುಕಗೊಂಡು ಬೋನವಿಕ್ಕು ಹರನು ಮೆಚ್ಚಿ ತೇಗಿ ತಾನು ಹರಸಿ ಪೊರೆವನು. ಹರನು ಮೆಚ್ಚಿ ತೇಗಿ ತಾನು ಹರಸಿ ಪೊರೆವನು. ಮಕ್ಕಳೇ, ಹಾಡು ಇಷ್ಟ ಆಯ್ತಲ್ವಾ? ನೀವು ಕೂಡ ರಾಗ ಹಾಕಿ ಹಾಡಬೇಕು. ನಾವೀಗ ಕವಿತೆಯನ್ನು ಆಸ್ವಾದಿಸಿದ್ದೇವೆ, ಹಾಡನ್ನು ಕೇಳಿ ಆಸ್ವಾದಿಸಿದ್ದೇವೆ. ಇನ್ನೀಗ ಕವಿತೆಯ ಆಶಯ ಏನು ಎಂಬುದನ್ನು ನಾವೊಮ್ಮೆ ನೋಡೋಣ. ಕುರುಡನೊಬ್ಬ ಕೋಲ ಮೂರಿ ಮರದ ಕೆಳಗೆ ನಿಂದಿರುತ್ತ. ಒಬ್ಬ ಕುರುಡನಿದ್ದಾನೆ, ಕುರುಡ ಕಣ್ಣು ಕಾಣದವನು ಒಬ್ಬನಿದ್ದಾನೆ. ಅವನು ಏನ್ ಮಾಡಿದ್ದಾನೆ? ಕೋಲನ್ನೂರಿ ಮರದ ಕೆಳಗೆ ನಿಂದಿರುತ್ತ, ನಿಂತಿದ್ದಾನೆ. ಕುರುಡನೊಬ್ಬ ಕೋಲನ್ನೂರಿ, ಕೋಲನ್ನೂರುದು ಯಾರು? ಕೋಲನ್ನು ಹಿಡಿದುಕೊಳ್ಳುವುದು ಯಾರು? ಅಸಹಾಯಕರು, ಅಶಕ್ತರು, ದೈಹಿಕವಾದ ತೊಂದರೆಗಳು ಇರುವವರು, ಕೈ ನಡೆಯುವಾಗ ಕೈಕಾಲು ನರಗುವವರು. ವೃದ್ಧಾಪ್ಯ ಬಂದಾಗ ಸಾಧಾರಣವಾಗಿ ಕೋಲನ್ನು ಊರ್ತಾರೆ. ಯಾಕೆ? ವೃದ್ಧಾಪ್ಯ ಬಂದಾಗ ಏನಾಗ್ತದೆ? ಕೈಕಾಲುಗಳು ಬಲಹೀನವಾಗಿ ನಡುಗುವುದಕ್ಕೆ ಪ್ರಾರಂಭ ಆಗ್ತದೆ. ಆಗ ಆಸರೆಗಾಗಿ ಕೋಲನ್ನು ಹಿಡಿಯುವ ಕ್ರಮ ಇದೆ. ಆಸರೆ ಆಶ್ರಯ ಬೇಕಾದವರು, ನಿಶಕ್ತರಾದವರು, ಅಶಕ್ತರಾದವರು ಏನು ಮಾಡ್ತಾರೆ? ಕೋಲನ್ನು ಹಿಡಿತಾರೆ. ಇಲ್ಲಿ ಕುರುಡನಿಗೆ ಕಣ್ಣು ಕಾಣಿಸುವುದಿಲ್ಲ, ಅವನಿಗೆ ಇನ್ನೊಬ್ಬರ ಆಸರೆ ಆಶ್ರಯ ಬೇಕು. ಹಾಗಾಗಿ ಅವನೇನು ಮಾಡಿದ್ದಾನೆ? ಕೋಲನ್ನು ಹಿಡಿದಿದ್ದಾನೆ. ಆ ಕೋಲಿನ ಸಹಾಯದಿಂದ ಆತ ಮುಂದೆ ನಡೀತಾನೆ. ಕುರುಡನೊಬ್ಬ ಕೋಲನೂರಿ, ಕೋಲನು ಊರಿ ಮರದ ಕೆಳಗೆ ನಿಂದಿರುತ್ತ. ಕರವ ನೀಡಿ ಬೀಳುತ್ತಿದ್ದ ಪುರದ ಜನರನ್ನು, ಕರ ಅಂದ್ರೇನು? ಕರ ಅಂದ್ರೆ ಕೈ, ಕೈಗಳನ್ನು ಚಾಚಿ ನೀಡಿ ಬೀಳುತ್ತಿದ್ದ ಪುರದ ಜನರನ್ನು, ಪುರ ಪಟ್ಟಣ ಊರಿನ ಜನರನ್ನು ಬೀಳ್ತಾ ಇದ್ದ. ಏನು ಅಂತ ಬೀಳ್ತಾ ಇದ್ದ? ಹುಟ್ಟು ಕುರುಡ ಕಾಸ ನೀಡಿ ಹೊಟ್ಟೆಗಿಲ್ಲ ದಯವ ತೋರಿ ಬಟ್ಟೆ ಎಂಬುದರಿಯೇ ಎಂದು ಪಟ್ಟಣಿಗರನ್ನು. ಹುಟ್ಟು ಕುರುಡ ನಾನು, ಯಾವುದೋ ಅಪಘಾತದಲ್ಲಿ ಕಣ್ಣುಗಳನ್ನು ಕಳೆದುಕೊಂಡವಲ್ಲ, ಹುಟ್ಟಿನಿಂದಲೇ ನಾನು ಕುರುಡ. ಹೊಟ್ಟೆಗಿಲ್ಲ ದಯವ ತೋರಿ, ಆಹಾರ ನನಗೆ ಬೇರೆ ಗತಿ ಇಲ್ಲ, ಆಹಾರ ಸೇವಿಸುವುದಕ್ಕೆ ದಾರಿ ಇಲ್ಲ. ಹುಟ್ಟು ಕುರುಡ ಕಾಸು ನೀಡಿ, ನನ್ನ ಆಹಾರಕ್ಕಾಗಿ ನನಗೆ ಹಣವನ್ನು ಕೊಟ್ಟು ಸಹಾಯ ಮಾಡಿ, ಕಾಸು ಕೊಡಿ. ಕಾಸು ಅಂದ್ರೆ ಹಣ ಎನ್ನುವ ಅರ್ಥ. ಹುಟ್ಟು ಕುರುಡ ಕಾಸ ನೀಡಿ ಹೊಟ್ಟೆಗಿಲ್ಲ ದಯವ ತೋರಿ, ದಯ ತೋರಿ ನನಗೆ ಆಹಾರ ಕೊಡಬೇಕು, ನನಗೆ ಹಸಿವಾಗ್ತದೆ, ಹೊಟ್ಟೆಗೆ ಆಹಾರ ಸಿಗ್ತಾ ಇಲ್ಲ, ಆಹಾರದ ದಾರಿ ನನಗೆ ಬೇರೆ ಇಲ್ಲ. ಬಟ್ಟೆ ಎಂಬುದರಿಗೆ, ಇಲ್ಲಿ ಬಟ್ಟೆ ಬಟ್ಟೆ ಎಂಬುದಕ್ಕೆ ವಸ್ತ್ರ ಎನ್ನುವಂತಹ ಅರ್ಥ ಇದೆ. ಅದೇ ರೀತಿ ಇಲ್ಲಿ ದಾರಿ ಎನ್ನುವ ಅರ್ಥವಿದೆ. ಬಟ್ಟೆ ಎಂಬುದರಿಗೆ, ಬಟ್ಟೆ ಇಲ್ಲ ನನ್ನಲ್ಲಿ ಎನ್ನುವುದಾಗಿ ಅರ್ಥ ಮಾಡಿಕೊಳ್ಬಹುದು. ಅಥವಾ ಹೊಟ್ಟೆ ತುಂಬಿಸುವ ದಾರಿ ಯಾವುದು ಎನ್ನುವುದು ನನಗೆ ಗೊತ್ತಿಲ್ಲ, ಹೊಟ್ಟೆ ತುಂಬಿಸುವ ದಾರಿ ಯಾವುದು ನನಗೆ ಕಾಣಿಸುತ್ತಿಲ್ಲ. ಈ ಬೇಡುವುದೊಂದು ಬಿಟ್ಟು ನಿಮ್ಮ ಬಳಿಯಲ್ಲಿ ಸಹಾಯವನ್ನು ಯಾಚಿಸುವುದನ್ನು ಬಿಟ್ಟು ಹೊಟ್ಟೆ ತುಂಬಿಸುವುದಕ್ಕೆ ಬೇರೊಂದು ದಾರಿ ನನಗೆ ತಿಳಿದಿಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡಿ ಎಂಬುದಾಗಿ ಆತ ಕೈಯನ್ನು ಚಾಚಿ ಪಟ್ಟಣಿಗರನ್ನು, ಪೇಟೆಯ ಜನರಲ್ಲಿ, ಆ ದಾರಿಯಲ್ಲಿ ಬರುವ ಜನರಲ್ಲಿ ಬೀಳ್ತಾ ಇದ್ದಾನೆ. ನೋಡಿ, ಅಶನ ಅವಸನ ವಸತಿ ನಮ್ಮ ಮೂಲಭೂತ ಪ್ರಾಥಮಿಕ ಅವಶ್ಯಕತೆಗಳಲ್ವ? ಅದರಲ್ಲೂ ಮೊದಲನೆಯದು ಅಶನ, ಹೊಟ್ಟೆ ತುಂಬಿಸಬೇಕು. ನಂತರ ಮಾನ ಮುಚ್ಚುವುದಕ್ಕೆ ಬಟ್ಟೆಯನ್ನು ಧರಿಸಬೇಕು. ನಂತರ ಗಾಳಿ ಮಳೆ ಬಿಸಿಲುಗಳಿಂದ ರಕ್ಷಿಸಿಕೊಳ್ಳುವುದಕ್ಕೆ ಒಂದು ಮನೆ ಬೇಕು. ಇದು ನಮ್ಮ ಮೂಲಭೂತ ಅಗತ್ಯಗಳು. ಇಲ್ಲಿ ಅದರಲ್ಲೇ ಮೊದಲನೆಯದಾದ ಹೊಟ್ಟೆ ತುಂಬಿಸುವ ದಾರಿಯೇ ಆ ಪಾಪದ ವ್ಯಕ್ತಿಗಿಲ್ಲ, ಆ ಕುರುಡನಾದಂತಹ ಆ ವ್ಯಕ್ತಿಗೆ ಇಲ್ಲ. ಅವನು ಹೊಟ್ಟೆ ತುಂಬಿಸುವುದಕ್ಕಾಗಿ ಜನರಲ್ಲಿಗೆ ಭಿಕ್ಷೆ ಬೀಳ್ತಾ ಇದ್ದಾನೆ. ಏನಾಯ್ತು ಅವನು ಭಿಕ್ಷೆ ಬೀಳ್ತಾ ಇರುವಾಗ? ಬೇಡುತ್ತಿದ್ದ ದೈನ್ಯದಿಂದ, ದೀನ ಎನ್ನುವ ಪದದ ಭಾವನಾಮ ರೂಪ ದೈನ್ಯ, ಬಹಳ ದೀನನಾಗಿ ದೈನ್ಯದಿಂದ ಆತ ಬೀಳ್ತಾ ಇದ್ದ. ಕರುಣಾಜನಕವಾಗಿ ನೋಡುವುದರಲ್ಲಿ ಕರುಣೆಯನ್ನು ಹುಟ್ಟಿಸುವ ರೀತಿಯಲ್ಲಿ ದೈನ್ಯದಿಂದ ಮೈ ಮನಸ್ಸುಗಳನ್ನು ಹಿಡಿಯಾಗಿರಿಸಿ ಆತ ಬೀಳ್ತಾ ಇದ್ದಾನೆ. ಬೇಡುತ್ತಿದ್ದ ದೈನ್ಯದಿಂದ ಹಾಡುತ್ತಿದ್ದ ಶಿವನ ಮಾತ, ದೇವರ ಹೆಸರನ್ನು ಹೇಳ್ತಾ ಇದ್ದಾನೆ. ನನಗೆ ದಾನ ಮಾಡಿ ನಿಮಗೆ ಪುಣ್ಯ ಸಿಗ್ತದೆ, ನನ್ನ ಹೊಟ್ಟೆಗೆ ಆಹಾರವನ್ನು ನೀಡಿದ್ರೆ ನಿಮಗೆ ನಿಮ್ಮನ್ನು ದೇವರು ಕಾಪಾಡ್ತಾನೆ, ದಯವಿಟ್ಟು ನನಗೆ ಆಹಾರ ಕೊಡಿ ಎಂಬುದಾಗಿ ಶಿವನ ಮಾತನ್ನು ಹೇಳಿಕೊಂಡು, ದೇವರ ಹೆಸರನ್ನು ಹೇಳಿಕೊಂಡು ಆತ ಬೀಳ್ತಾನೆ. ಮಾಡಿರಯ್ಯ ಧರ್ಮವನ್ನು ನೋಡಿ ಹೋಗದೆ, ಧರ್ಮವನ್ನು ಮಾಡಿ, ಧರ್ಮ ಮಾಡುವುದು ಅಂತ ಹೇಳಿದ್ರೆ ದಾನ ಮಾಡುವುದು.
ಮಾಡಿರಯ್ಯ ಧರ್ಮವನ್ನು ಅಯ್ಯ ದಾನ ಧರ್ಮ ಮಾಡಿ. ದಾನ ಮಾಡುವುದು ನಮ್ಮ ಮನುಷ್ಯ ಧರ್ಮದಲ್ಲಿ ಒಂದು. ಅಶಕ್ತರಿಗೆ ಅಸಹಾಯಕರಿಗೆ ದಾನವನ್ನು ಮಾಡುವುದು ಸಹಾಯ ಮಾಡುವುದು ಮಾನವ ಧರ್ಮದಲ್ಲಿ ಒಂದಾಗಿದೆ. ಅದನ್ನು ಅವನು ಕೇಳ್ತಾನೆ, ಮಾಡಿರಯ್ಯ ಧರ್ಮವನ್ನು ನೋಡಿ ಹೋಗದೆ, ಬರೇ ನನ್ನ ಅಸಹಾಯಕ ಸ್ಥಿತಿಯನ್ನು ನೋಡಿ ಹಾಗೆ ಹೋಗ್ಬೇಡಿ, ಧರ್ಮ ಮಾಡಿ ದಾನ ಮಾಡಿ ಎಂಬುದಾಗಿ ಅಂತ ಕೇಳ್ತಾ ಇದ್ದಾನೆ. ಬಂದರಲ್ಲಿ ಪುರದ ಜನರು ಮಂದಿ ಏನಿತೋ ಲೆಕ್ಕವಿಲ್ಲ. ಅಲ್ಲಿ ಪೇಟೆಯ ಜನರು ಬರ್ತಾರೆ, ತುಂಬಾ ಮಂದಿ, ಊರಿನ ಜನ ಅದಾರೆ ಎಲ್ಲೇ ಹೋಗ್ತಾರೆ. ಮಂದಿ ಏನಿತ್ತು, ಏನಿತ್ತು ಅಂದ್ರೇನು, ಮಂದಿ ಏನಿತ್ತೋ, ಮಂದಿ ಏನಿತ್ತು, ಮಂದಿ ಏನಿತ್ತು ಅಂದ್ರೆ ಎಷ್ಟೋ ಎಷ್ಟೋ ಮಂದಿ ಆ ದಾರಿಯಲ್ಲಿ ಬರ್ತಾರೆ. ಮಂದಿ ಏನಿತ್ತು ಲೆಕ್ಕವಿಲ್ಲ, ಲೆಕ್ಕ ಇಲ್ಲ. ಸಾವಿರಾರು ಮಂದಿ ನಡೆದು ಹೋಗುವ ದಾರಿಯಲ್ಲಿ, ದಿನಕ್ಕೆ ಸಾವಿರಾರು ಮಂದಿ ಆ ದಾರಿಯಲ್ಲಿ ನಡೆದು ಹೋಗ್ತಾ ಇದ್ದಾರೆ. ಆದ್ರೇನು, ಒಂದು ಕಾಸು ಕೊಡದೆ ಅವಾಗ ಮುಂದೆ ನಡೆದರು. ಅಷ್ಟು ಜನ ದಾರಿಯಾಗಿ ಹೋದ್ರು ಕೂಡ ಒಬ್ಬರು ಅವರಲ್ಲಿ ಆ ಹೋದ ಜನರಲ್ಲಿ ಒಬ್ಬರೇ ಒಬ್ಬರು ಕೂಡ ಒಂದು ಕಾಸನ್ನ, ಒಂದೇ ಒಂದು ನಾಣ್ಯವನ್ನು, ಒಂದೇ ಒಂದು ಹಣವನ್ನು, ಒಂದು ರೂಪಾಯಿಯನ್ನು ಅವನಿಗೆ ಕೊಡದೆ ಅವರು ಮುಂದೆ ನಡೆದರು. ಅವರ ಕಾರ್ಯಗಳಿಗಾಗಿ, ಅವರವರ ಕಾರ್ಯ ಸಾಧನೆಗಾಗಿ ಅವರೆಲ್ಲರೂ ಅವರಷ್ಟಕ್ಕೆ ಮುಂದೆ ಹೋದರು. ಹಿರಿದು ಸರಿಗೆ ಹಿರಿದು ಪೇಟ, ಸರಿದು ನಡೆದ ಸಾಹುಕಾರ. ಇನ್ನೊಬ್ಬ ಬರ್ತಾನೆ, ಯಾರು, ಒಬ್ಬ ಸಾಹುಕಾರ ಬರ್ತಾನೆ. ಸಾಹುಕಾರ ಅಂದ್ರೆ ಏನರ್ಥ, ಶ್ರೀಮಂತ ವ್ಯಕ್ತಿ ಎನ್ನುವ ಅರ್ಥ. ಅವನು ಬರ್ತಾನೆ, ಬಂದು ಏನು ಮಾಡ್ತಾನೆ, ಹೇಗಿದ್ದಾನೆ ಅವನು, ಹಿರಿಯ ಸರಿಗೆಯನ್ನು ಧರಿಸಿದ್ದಾನೆ. ಹಿರಿದಾದ ಒಂದು ಸರಿಗೆ, ಸರಿಗೆ ಅಂದ್ರೆ ತೋಳಿಗೆ ಧರಿಸುವ ಆಭರಣ. ಅವನ ತೋಳಿನಲ್ಲಿ ದಪ್ಪದ ಚಿನ್ನದ ಆಭರಣ ಇದೆ. ಹಿರಿದಾದ ಪೇಟವನ್ನು ಧರಿಸಿದ್ದಾನೆ. ಪೇಟ, ಪೇಟ ಅಂದ್ರೆ ಏನು, ರುಮಾಲು ಅಥವಾ ಮುಂಡಾಸು ಎನ್ನುವುದಾಗಿ ಅರ್ಥ. ಮುಂಡಾಸು ಧರಿಸುವುದು ಯಾರು, ಮುಂಡಾಸು ಅಂದ್ರೆ ತಲೆಗೆ ಕಟ್ಟುವ ಬಟ್ಟೆ ಅಲ್ವಾ, ಯಾರು ಈ ಮುಂಡಾಸನ್ನು ಧರಿಸ್ತಾರೆ, ಮುಂಡಾಸನ್ನು ಧರಿಸುವವರು ಹಿರಿಯರು, ಊರಿನ ಹಿರಿಯರು ಅಥವಾ ಒಂದು ಸಮಾಜದ ಮುಂದಾಳು, ನೇತೃತ್ವವನ್ನು ವಹಿಸುವವರು, ಮುಂದಾಳುತನವನ್ನು ವಹಿಸುವವರು ಈ ಮುಂಡಾಸನ್ನೆಲ್ಲ ಕಟ್ತಾರೆ. ಮುಂಡಾಸು ಕಟ್ಟಿದ್ರೆ ಅವರು ಶ್ರೇಷ್ಠರಾದಂತಹ ವ್ಯಕ್ತಿಗಳು, ಅವರಿಗೆ ಸಮಾಜದಲ್ಲಿ ಒಂದು ಗೌರವವಿದೆ ಎನ್ನುವ ಅರ್ಥ. ಸಾಮಾನ್ಯ ಜನರು ಮುಂಡಾಸು ಕಟ್ಟಿಕೊಂಡು ಹೋಗುವುದಿಲ್ಲ. ಹಾಗೆ ನಾನು ಕಟ್ಟುದಿದ್ರೂ ಏನಾದರೂ ಭಾರದ ವಸ್ತುವನ್ನು ತಲೆಯಲ್ಲಿಡುವಾಗ ತಲೆ ಒತ್ತದೆ ಇರಲಿಕ್ಕೆ ಬಟ್ಟೆಯನ್ನು ಕಟ್ಟಿರ್ತಾರೇನೋ ಅಷ್ಟೇ ಅಲ್ಲದೆ ಮುಂಡಾಸನ್ನು ಅಲ್ಲದಿದ್ದರೆ ಬಿಸಿಲಿನಿಂದ ರಕ್ಷಣೆ ಪಡೆಯುವುದಕ್ಕೆ ಕೆಲವೊಂದು ಕಟ್ಟುತ್ತಾರೇನೋ, ಮುಂಡಾಸನ್ನು ಕಟ್ಟಿ ಅದನ್ನು ಒಂದು ಸಾಧಾರಣವಾಗಿ ಬಟ್ಟೆ ಸುತ್ತುವುದಕ್ಕೂ ಮುಂಡಾಸು ಕಟ್ಟುವುದಕ್ಕೂ ವ್ಯತ್ಯಾಸವಿದೆ. ಮುಂಡಾಸನ್ನು ಅದರ ಬಟ್ಟೆಯನ್ನು ಚೆನ್ನಾಗಿ ಮಡಚಿ ಅದನ್ನು ಬಹಳ ಸುಂದರವಾಗಿ ಕಾಣುವ ರೀತಿಯಲ್ಲಿ ಕಟ್ಟಬೇಕಲ್ವ, ಸೊಗಸಾಗಿ ಕಟ್ತಾರೆ ಮುಂಡಾಸನ್ನು. ಹಾಗೆ ಮುಂಡಾಸು ಕಟ್ಟಿ ಹೋಗುವವರು ದೊಡ್ಡ ಜನರು ಎನ್ನುವುದಾಗಿ ಅರ್ಥ. ಹಾಗೆ ಇಲ್ಲಿ ಸಾಹುಕಾರ ಮುಂಡಾಸನ್ನು ಕಟ್ಟಿ ದೊಡ್ಡದಾದಂತಹ ಆಭರಣವನ್ನು ಧರಿಸಿಕೊಂಡು ನಡೀತಾ ಇದ್ದಾನೆ. ಆದರೆ ಕುರುಡನನ್ನು ಕಂಡ ಕೂಡಲೇ ಏನು ಮಾಡಿದ, ಆತ ಸರಿದು ನಡೆದ, ಸ್ವಲ್ಪ ದೂರದಲ್ಲೇ ನಡೆದುಕೊಂಡು ಹೋಗ್ತಾನೆ. ಎಂತಹ ಮನುಷ್ಯ ನೋಡಿ, ಕವಿ ಕೇಳ್ತಾರೆ, ಕುರುಡನಾರು ತಿಳಿಯ ಹೇಳಿ ಅರಿಯಬಲ್ಲಡೆ. ಇದನ್ನು ನೋಡುವಾಗ ನಿಮಗೆ ಏನು ಅನಿಸಿತು, ಯಾರು ಕುರುಡ, ಮರದ ಕೆಳಗೆ ನಿಂತು ದಯನೀಯವಾಗಿ ಬೀಳುತ್ತಿದ್ದವನು ಕುರುಡನ, ಅಥವಾ ತನ್ನಲ್ಲಿ ಧಾರಾಳವಾಗಿ ಇದ್ದು ಕೂಡ ಅದರಿಂದ ಒಂದು ಕಾಸು ಆ ವ್ಯಕ್ತಿಗೆ ಹೊಟ್ಟೆ ತುಂಬಿಸುವುದಕ್ಕೆ, ಆಹಾರವನ್ನು ಕೊಡುವುದಕ್ಕೂ ಕೂಡ ಹಿಂಜರಿದಂತಹ, ಅವನಿಂದ ದೂರ ಸರಿದು ಹೋದಂತಹ ಈ ಸಾಹುಕಾರ ಕುರುಡನ, ನಿಮಗೇನಿಸ್ತದೆ ಮಕ್ಕಳೇ? ಕವಿ ಕೇಳ್ತಾರೆ, ಕುರುಡನಾರು ತಿಳಿದು ಹೇಳಿ ಅರಿಯಬಲ್ಲಡೆ. ನೀವು ಯೋಚನೆ ಮಾಡಿ, ತಿಳಿದು ಹೇಳಿ, ಇವರಿಬ್ಬರನ್ನು ಹೋಲಿಸಿ ನೋಡಿ, ಹೇಳಿ ಯಾರು ಕುರುಡ. ಕುರುಡನಾರು ತಿಳಿದು ಹೇಳಿ, ತಿಳಿದು ಹೇಳಿ, ತಿಳಿದುಕೊಂಡು ಹೇಳಬೇಕು ನೀವು. ಅರಿಯಬಲ್ಲಡೆ, ಅರಿ ಅಂದರೆ ತಿಳಿ ಎನ್ನುವ ಅರ್ಥ. ಗೊತ್ತಿದ್ದರೆ, ನೀವು ಗೊತ್ತಾದರೆ ಹೇಳಿ ಯಾರು ಕುರುಡ. ಏನಿತ್ತು ಜನರು ಬಂದರೇನು, ಏನಿತ್ತು ಜನರು ಹೋದರೇನು, ಏನಿತ್ತು ಅಂದರೆ ಎಷ್ಟು, ಎಷ್ಟು ಜನ ಬಂದ್ರೇನು, ಎಷ್ಟು ಜನ ಹೋದ್ರೇನು, ಎಷ್ಟೋ ಎಷ್ಟೋ ಜನ ದಾರಿಯಲ್ಲಿ ಬರ್ತಾರೆ, ಎಷ್ಟೋ ಜನ ಆ ದಾರಿಯಲ್ಲಿ ತಿರುಗಿ ಹೋಗ್ತಾರೆ. ಏನಿತ್ತು ಜನರು ಬಂದರೇನು, ಏನಿತ್ತು ಜನರು ಹೋದರೇನು, ನೆನೆದಾರೆಲ್ಲ ಕುರುಡನಿರುವ ಮನದ ರಂಗನೆ. ಅವರೆಲ್ಲರೂ ನೆನೆತಾರೆ, ನನಗೆ ಅಂದ್ರೆ ನೆನಪಿಸಿಕೊಳ್ತಾರೆ. ಎಲ್ಲಿ ನೆನಪಿಸಿಕೊಳ್ತಾರೆ, ಅವರ ಮನಸ್ಸಿನಲ್ಲಿ ನೆನಪಿಸಿಕೊಳ್ತಾರೆ. ಏನನ್ನು, ಕುರುಡನ ಇರವನು, ಇರವು ಅಂದ್ರೆ ಇರುವಿಕೆ, ಕುರುಡಲ್ಲಿ ಇದ್ದಾನೆ ಎನ್ನುವುದನ್ನು ಅವರು ಮನಸ್ಸಿಗೆ ತಂದುಕೊಳ್ತಾರೆ. ಆದರೆ ಮನಸ್ಸಿನಲ್ಲಿ ಅವನ ಬಗ್ಗೆ ಯೋಚನೆ ಮಾಡ್ತಾರೆ, ಆದರೆ ಅವನಿಗೆ ಸಹಾಯ ಮಾಡುವುದಕ್ಕೆ ಯಾರು ಕೂಡ ಮುಂದೆ ಹೋಗಲಿಲ್ಲ. ಮಾತ್ರಲ್ಲ, ಜನರು ಯಾವ ರೀತಿ ಯೋಚನೆ ಮಾಡ್ತಾರೆ ನೋಡಿ, ಕವಿ ಮುಂದೆ ಹೇಳ್ತಾರೆ. ಜನರು ಕುರುಡ ಇದ್ದಾನೆ ಎನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕುರುಡನ ಬಗ್ಗೆ ಯೋಚನೆ ಮಾಡ್ತಾರೆ. ಎಂತಹ ಯೋಚನೆ ಅದು, ಒಳ್ಳೆಯ ಯೋಚನೆಯ ನೋಡಿ. ಪಾಪ ಮಾಡಿ ಕುರುಡನಾಗಿ ತಾಪ ಬಡುತ ಕೊರಗಿ ಕೊರಗಿ, ಈ ಪುರದಲ್ಲಿ ಬಂದು ನಿಂದು ರೂಪುಗಿಡಿಪನು.
ಅವನು ಕುರುಡನಾಗಿ ಹುಟ್ಟಿದ್ದೇಗಂತೆ, ಪಾಪ ಮಾಡಿ ಕುರುಡನಾಗಿ ಹುಟ್ಟಿದ್ದಂತೆ. ಕಳೆದ ಜನ್ಮದಲ್ಲಿ ಆತ ಪಾಪ ಮಾಡಿದ್ದಾನೆ, ಏನೋ ಬೇಡದ ಕೆಲಸ ಎಲ್ಲ ಮಾಡಿ ಪಾಪದ ಕೆಲಸಗಳನ್ನು ಮಾಡಿದ್ದಾನೆ. ಆ ಕಾರಣದಿಂದ ಅವನು ಈ ಜನ್ಮದಲ್ಲಿ ಕುರುಡನಾಗಿ ಹುಟ್ಟಿದ್ದಾನೆ. ಅವನು ಅನುಭವಿಸಬೇಕು, ಅದಕ್ಕಾಗಿ ಅವನು ಕಳೆದ ಜನ್ಮದಲ್ಲಿ ಮಾಡಿದ ಪಾಪದ ಶಿಕ್ಷೆಯನ್ನು ಈ ಜನ್ಮದಲ್ಲಿ ಅನುಭವಿಸ್ತಾನೆ. ಅವನಿಗೆ ನಾವು ಸಹಾಯ ಮಾಡಬೇಕಾದ ಅಗತ್ಯ ಇಲ್ಲ ಎಂಬುದಾಗಿ ಜನ ಹೇಳ್ತಾರೆ. ಪಾಪ ಮಾಡಿ ಕುರುಡನಾಗಿ ತಾಪ ಪಡುತ್ತಾ ಕೊರಗಿ ಕೊರಗಿ, ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಬೇಕು, ಅವರು ಮಾಡಿದ ತಪ್ಪಿಗೆ ಅವರವರೇ ಶಿಕ್ಷೆ ಅನುಭವಿಸಬೇಕು. ಕಳೆದ ಜನ್ಮದಲ್ಲಿ ಮಾಡಿದ ತಪ್ಪಿಗೆ ಈ ಜನ್ಮದಲ್ಲಿ ಅವನು ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ತಾಪ, ತಾಪ ಅಂದ್ರೆ ಬಿಸಿ ಉಷ್ಣ ಎಂಬರ್ಥ. ಇಲ್ಲಿ ತಾಪ ಬಡು ಅಂದ್ರೆ ಕಷ್ಟಪಡುತ್ತಾ ಕೊರಗಿ ಕೊರಗಿ, ನಂತರ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅಂತವರಿಗೆ ಅಯ್ಯೋ ಪಾಪ ಎಂಬುದಾಗಿ ಹೇಳಬಾರದು ಎಂಬುದಾಗಿ ಜನರು ಹೇಳ್ತಾ ಇದ್ದಾರೆ. ಈ ಮಾತನ್ನು ನೀವು ಒಪ್ಪುತ್ತೀರಾ? ಹಿಂದಿನ ಜನ್ಮದ ಪಾಪದ ಫಲವಾಗಿ ಅಂಗವಿಕಲರಾಗಿ ಹುಟ್ಟುವುದ? ಖಂಡಿತವಾಗಿಯೂ ಅಲ್ಲ. ವಂಶವಾಹಿನಿಗಳಲ್ಲಿ ಬರುವ ಏನಾದರೂ ತೊಂದರೆಗಳಿಂದ ಅಥವಾ ಇನ್ಯಾವುದೋ ವೈಜ್ಞಾನಿಕ ಕಾರಣಗಳಿಂದಾಗಿ ನಮ್ಮ ಸಾಮಾನ್ಯ ಮನುಷ್ಯರಿಗೆ ತಿಳಿಯದಂತಹ ಕೆಲವು ಕಾರಣಗಳಿಂದಾಗಿ ಅಂಗವಿಕಲ ಮಕ್ಕಳು ಹುಟ್ಟುತ್ತಾರೆ. ಅವರು ನಮ್ಮ ಸಮಾಜದ ಒಂದು ಭಾಗ. ಅವರಿಗೆ ಸ್ವಾವಲಂಬಿಯಾಗಿ ಜೀವಿಸುವುದಕ್ಕೆ, ಸ್ವಾವಲಂಬನೆಯ ದಾರಿಯನ್ನು ಕಂಡುಕೊಳ್ಳುವುದಕ್ಕೆ ನಾವು ಸಹಾಯ ಮಾಡಬೇಕು. ಹೊರತು ಅವರು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿ ಅಂಗವಿಕಲರಾಗಿ ಹುಟ್ಟಿದ್ದು ಎಂಬುದಾಗಿ ಹೇಳುವುದು ಇಷ್ಟರ ಮಟ್ಟಿಗೂ ಸರಿಯಲ್ಲ ಅಲ್ವಾ? ನಂತರ ಹೇಳ್ತಾರೆ ಜನರು, ನೋಡಿ ಅವನು ಕಳೆದ ಜನ್ಮದಲ್ಲಿ ಪಾಪ ಮಾಡಿ ಈ ಜನ್ಮದಲ್ಲಿ ಕುರುಡನಾಗಿ ಹುಟ್ಟಿ ಈ ಪುರದಲ್ಲಿ ಬಂದು ನಿಂದು ರೂಪುಗಡಿಪನು, ನಮ್ಮ ಪೇಟರಿಗೆ ನಮ್ಮ ಊರಿಗೆ ಬಂದು ನಿಂತು ನಮ್ಮ ಊರಿನ ಸೌಂದರ್ಯವನ್ನು ಚಂದವನ್ನು ಹಾಳು ಮಾಡ್ತಾ ಇದ್ದಾನೆ. ರೂಪು, ರೂಪು ಅಂದ್ರೆ ರೂಪ, ರೂಪು ಕೆಡಿಪನು ರೂಪು ಗಿಡಿಪನು, ರೂಪು ಕೆಡಿಪನು ರೂಪು ಗಿಡಿಪನು, ಕೆಡಿಸುವುದು ಕೆಡಿ ಕೆಡಿಸುವುದು ಕೆಡಿಪುವುದು ಅಂದ್ರೆ ಕೆಡಿಸುವುದು, ನಮ್ಮ ಊರಿನ ಸೌಂದರ್ಯವನ್ನು ಹಾಳು ಮಾಡ್ತಿದ್ದಾನೆ ಎಂಬುದಾಗಿ ಜನರು ಹೇಳ್ತಾರೆ. ಎಷ್ಟು ಸಂಕುಚಿತವಾದಂತಹ ಮನಸ್ಸು ನೋಡಿ. ಅವಹೇಳನದ ಮಾತುಗಳನ್ನು, ಹೀನಾಯವಾದ ಮಾತುಗಳನ್ನು ಜನರು ಆಡ್ತಾ ಇದ್ದಾರೆ. ಹೀಗೆ ಜನರು ಕೆಲರು ಆಡಿ ಹೀಗೆ ಕೆಲವು ಜನರು ಆಡ್ತಾರೆ. ಆಡುವುದು ಅಂದ್ರೆ ಏನು ಈ ಅರ್ಥ? ಇಲ್ಲಿ ಆಡು, ಆಡು ಅಂದರೆ ಇಲ್ಲಿ ಮಾತು, ಆಡಿ ಆಡಿ ಎನ್ನುವುದಕ್ಕೆ ಆಟ ಆಡು ಎನ್ನುವ ಅರ್ಥವಿದೆ. ಇಲ್ಲಿ ಆಡು ಅಂದ್ರೆ ಮಾತನಾಡು, ಹೇಳು ಎನ್ನುವ ಅರ್ಥ. ಹೀಗೆ ಕೆಲವು ಜನರು ಆಡಿ ಹೀಗೆ ಕೆಲವು ಜನರು ಹೇಳಿ, ಆಡು ಅಂದ್ರೆ ಹೇಳಿ ಎನ್ನುವ ಅರ್ಥ. ಇಲ್ಲಿ ಹೋಗುತ್ತಿರಲು ಬೀದಿಯಲ್ಲಿ, ಬೀದಿಯಲ್ಲಿ ಹೀಗೆಲ್ಲ ಹೇಳಿಕೊಂಡು ಜನರು ಹೋಗ್ತಾ ಇದ್ದಾರೆ. ಅದನ್ನು ಎಲ್ಲ ಕೇಳಿ ಕೂಗಿ ಕೂಗಿ ಕುರುಡನವನು ಬಾಗಿನಿಂದನು, ಕೂಗಿ ಕೂಗಿ ಅಂದ್ರೆ ಅಯ್ಯ ಭಿಕ್ಷೆ ಕೊಡಿ. ಇಲ್ಲಿ ಕೂಗು ಅಂದ್ರೆ ಆಡು ಆಡು ಎನ್ನುವುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿಲ್ಲ. ಕೂಗಿ ಕೂಗಿ ಭಿಕ್ಷೆಗಾಗಿ ಆತ ಕೇಳ್ತಾನೆ. ಕರವನ್ನು ಚಾಚಿ ಬೇಡಿ ಬೇಡಿ, ಬಳಲಿಕೆಯಿಂದ ನಿಶಕ್ತಿಯಿಂದ ಆಯಾಸದಿಂದ ಅವನು ಬಾಗಿ ನಿಲ್ತಾನೆ. ದೇಹಕ್ಕೂ ಮನಸ್ಸಿಗೂ ಅವನಿಗೆ ನೋವಾಗಿರಬಹುದಲ್ವ? ಆಹಾರ ಇಲ್ಲದ ಅವನು ಬಳಲಿರಬಹುದು. ಅವನು ಬಾಗಿ ಕೋಲನ್ನು ಊರಿ ಬಾಗಿ ನಿಂತಿದ್ದಾನೆ ಪಾಪ. ಅಷ್ಟಾಗುವಾಗ ಏನಾಯಿತು? ಕತೆ ಮುಂದುವರಿಯುತ್ತದೆ ಅಲ್ವಾ ಮಕ್ಕಳೇ? ಕತೆ ಮುಂದುವರಿಯುತ್ತದೆ. ಮುಂದೆ ಏನಾಯಿತು ಎನ್ನುವುದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡುವ. ಮುಂದಿನ ತರಗತಿಗೆ ಬರುವಾಗ ನೀವು ಇಷ್ಟು ಭಾಗದ ಕಥೆಯನ್ನು ಗದ್ಯ ರೂಪದಲ್ಲಿ ಬರೆದುಕೊಂಡು ಬರಬೇಕು. ಬರೀತೀರಲ್ವ? ಮಾತ್ರ ಅಲ್ಲ, ಕೆಲವು ಆಶಯ ಗ್ರಹಣ ಪ್ರಶ್ನೆಗಳಿವೆ ಪುಸ್ತಕದಲ್ಲಿ, ಆ ಪ್ರಶ್ನೆಗಳಿಗೂ ನೀವು ಉತ್ತರಗಳನ್ನು ಬರೆಯಲು ಪ್ರಯತ್ನಿಸಬೇಕು. ಯಾವೆಲ್ಲ ಪ್ರಶ್ನೆಗಳು ನಾವೊಮ್ಮೆ ನೋಡುವ. ಕುರುಡನು ದೀನನಾಗಿ ಏನೆಂದು ಬೇಡುತ್ತಿದ್ದನು? ಏನೆಂದು ಬೇಡುತ್ತಿದ್ದನು ಕುರುಡನು? ಕುರುಡನು ದೀನನಾಗಿ, ನಾನು ಹುಟ್ಟು ಕುರುಡ, ನನಗೆ ಹೊಟ್ಟೆ ತುಂಬಿಸುವ ದಾರಿ ಗೊತ್ತಿಲ್ಲ, ದುಡಿಯುವ ಮಾರ್ಗ ತಿಳಿದಿಲ್ಲ, ನನ್ನ ಹೊಟ್ಟೆ ತುಂಬಿಸುವುದಕ್ಕಾಗಿ ಒಂದು ಕಾಸನ್ನಾದರೂ ಕೊಡಿ, ಆ ಶಿವನು ನಿಮ್ಮನ್ನು ಮೆಚ್ಚುತ್ತಾನೆ ಎನ್ನುವುದಾಗಿ ಬೇಡ್ತಾ ಇದ್ದ. ಬರಬಹುದಲ್ವ? ನಿಮ್ಮದೇ ವಾಕ್ಯಗಳಲ್ಲಿ ಬರೆಯಿರಿ. ಎರಡನೇ ಪ್ರಶ್ನೆಯನ್ನು ನೋಡಿ. ಕುರುಡನ ಬಗ್ಗೆ ಜನರು ಏನೆಂದು ಆಡಿಕೊಳ್ಳುತ್ತಿದ್ದರು? ನಾವೀಗ ನೋಡಿದ್ದೇವೆ ಕುರುಡನ ಬಗ್ಗೆ ಜನರು ಏನೆಂದು ಆಡಿಕೊಳ್ಳುತ್ತಿದ್ದರು. ಅವನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿ ಈ ಜನ್ಮದಲ್ಲಿ ಕುರುಡನಾಗಿ ಹುಟ್ಟಿದ್ದಾನೆ, ಅದಕ್ಕಾಗಿ ಈಗ ಈ ಜನ್ಮದಲ್ಲಿ ಅವನು ಕಷ್ಟಪಡ್ತಾ ಇದ್ದಾನೆ, ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾನೆ, ಕೊರಗುತ್ತಾ ಇದ್ದಾನೆ. ಅವನು ನಮ್ಮ ಊರಿಗೆ ಬಂದು ನಿಂತು ನಮ್ಮ ಊರಿನ ಸೌಂದರ್ಯ ಹಾಳಾಯಿತು ಎನ್ನುವುದಾಗಿ ಜನರು ಮಾತನಾಡ್ತಾ ಇದ್ರು. ನಂತರ ಮೂರನೇ ಪ್ರಶ್ನೆ, ಆ ಬೀದಿಯಲ್ಲಿ ಎಂಥ ಜನ ಸರಿದು ನಡೆದರು? ಆ ಬೀದಿಯಲ್ಲಿ ಎಂಥ ಜನರು ಸರಿದು ನಡೆದದ್ದು? ಆ ಬೀದಿಯಲ್ಲಿ ದೊಡ್ಡ ಸಾಹುಕಾರ ಬಂದಿದ್ದಾನೆ, ಅವನು ಸರಿದು ನಡೆದಿದ್ದಾನೆ. ಹಿರಿದಾದ ಸರಿಗೆಯನ್ನು ಹಿರಿದು ಪೇಟವನ್ನು ಧರಿಸಿದಂತಹ ಸಣ್ಣ ಮನಸ್ಸಿನ ಸಾಹುಕಾರ ಸರಿದು ಸರಿದು ನಡೆದಿದ್ದಾನೆ. ಹೀಗೆ ಉತ್ತರಗಳನ್ನೆಲ್ಲ ಬರೆಯಿರಿ.
ಹಿರಿಯದಾನಿ ಕಥನ ಕವನದ ಇನ್ನುಳಿದ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರಿಗೂ ವಂದನೆಗಳು.